ಕಡೆಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದಾಗ ಸ್ವಲ್ಪ ರೀಚ್ ಆಗಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಇದೆಯಾ ಅಂತ 100% ಆಗ್ತದೆ. ಬಟ್ ನನ್ನ ವಿಚಾರಕ್ಕೆ ಬಂದಾಗ ಅದೇನು ಕೊರತೆ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ರೂಟ್ ಲೆವೆಲ್ ಅಲ್ಲಿ ಇಳಿದು ಕೆಲಸ ಮಾಡ್ತಾ ಇದ್ದೀನಿ, ಬೇರೆಯವರು ಮಾಡ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ. ನನ್ನ ವಿಚಾರಕ್ಕೆ ಬಂದಾಗ ಏನಾಗ್ತದೆ ಅಂದ್ರೆ ಏಜ್ ಫ್ಯಾಕ್ಟರ್ ಪದೇ ಪದೇ ಅದನ್ನ ಹೇಳ್ತಾ ಇದ್ದೀನಿ. ಏಜ್ ಫ್ಯಾಕ್ಟರ್ ಪ್ರಧಾನಿಯವರು ಹೇಳ್ದಂಗೆ ಆ ಏಜ್ ಫ್ಯಾಕ್ಟರ್ ನೀಡ್ಕೊಂಡೆ ನಾನು ಚುನಾವಣೆ ಮಾಡ್ತಾ ಇದ್ದೀನಿ. ಯುವಕರೆಲ್ಲ ರಾಜಕಾರಣಕ್ಕೆ ಬರಬೇಕು, ಸಿಂಪಲ್ ಸರ್. ಯಾಕೆ ಬರಬಾರ್ದು ಸರ್? ಯಾಕೆ ಮತ್ತೆ ಬಿಜೆಪಿ ನಿಂತ್ಕೊಳ್ತಾ ನೀವು ಕಾಂಗ್ರೆಸ್ ನಿಂತ್ಕೊತಾ ಇದಿರಲ್ಲ ಸರ್? ಇವಾಗ ಆಯ್ಕೆ ನಂದಲ್ವ ಸರ್, ನನಗೆ ಎಲ್ಲಿ ಮರ್ಯಾದೆ ಸಿಗ್ತದೆ, ಎಲ್ಲಿ ಗೌರವ ಇದೆ, ಎಲ್ಲಿ ಸಿದ್ಧಾಂತಗಳು ಕರೆಕ್ಟ್ ಆಗಿದೆ ಅಂತ ಕಡೆ ನಾವು ಇರಬೇಕಲ್ವಾ? ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.